ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜೇಶ್ ಅಂದ್ಬಿಟ್ಟು, ವೈಸ್ ಪ್ರೆಸಿಡೆಂಟ್ ಆಫ್ ಜೈ ಕರ್ನಾಟಕ. ನಾನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಜೈ ಕರ್ನಾಟಕದಿಂದ. ಸರ್, ಇವಾಗ ನೀವು ಕನ್ನಡ ಸಿನಿಮಾಗಳನ್ನ ನೋಡ್ತೀರಿ? ಖಂಡಿತ ಖಂಡಿತ ಸರ್, ನಾವು ಕನ್ನಡದವರ ಕನ್ನಡ ಸಿನಿಮಾ ನೋಡ್ತೀನಿ. ಯಾವ ಸಿನಿಮಾ ನೋಡ್ಬೇಕಾಗುತ್ತೆ ಅಲ್ಲಿ ನೋಡೋಣ. ಸೊ ಇವಾಗ ನೀವು ದರ್ಶನ್ ಇಶ್ಯೂ ಬಂತು ಅಂದಾಗ, ಹಾಂ, ಅವರು ಆಲ್ರೆಡಿ ಜೈಲಲ್ಲಿದ್ದಾರೆ. ಓಕೆ. ಸೊ ಕೆಲವರು ಅವ್ರು ಮಾಡಿರೋದು ಒಳ್ಳೇದು ಅಂತಾರೆ. ನಮ್ಮ ಅನಿಸಿಕೆ ಏನಿಲ್ಲ, ನಮಗೂ ದರ್ಶನ್ ಅವ್ರು ಆಚೆ ಬರಬೇಕು, ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು. ನಮ್ಮಲ್ಲಿ ಇರೋಂಥ ಸ್ಟಾರ್ಗಳೆಲ್ಲ ಈಗ ಆಲ್ಮೋಸ್ಟ್ ನೀವು ಗೊತ್ತಿರೋ ಮಟ್ಟಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ನಮ್ಮನ್ನು ಅಗಲಿದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ಅಗಲಿದ್ದಾರೆ, ಡಾಕ್ಟರ್ ಅಂಬರೀಷ್ ಅವ್ರು ಅಗಲಿದ್ದಾರೆ. ಈಗ ಇರೋಂಥದ್ದು ನಮಗೆ ಕೆಲವು ಬೆರಳಿ ಎಣಿಕೆಯಷ್ಟು ಜನ ಸ್ಟಾರ್ಗಳು ಮಾತ್ರ ನಮ್ಮ ಹತ್ರ ಇರೋದು. ಅದರಲ್ಲಿ ಸುದೀಪ್ ಅವರು ಒಬ್ಬರು, ಅದರಲ್ಲಿ ನಮಗೆ ಒಳ್ಳೆ ನಟ ಅಂತ ಇದ್ದಿದ್ದು ದರ್ಶನ್ ಅವರು. ದರ್ಶನ್ ಅವರೇ ಈಗ ಇಲ್ಲ ಅಂದಮೇಲೆ ಕನ್ನಡ ಚಿತ್ರರಂಗ ಒಂಥರ ಮಂಪಾಗಿದೆ. ಯಾವ ರೀತಿ ಹೇಳಬೇಕು ಅಂತ ಅಂದರೆ, ಕನ್ನಡ ಸಿನಿಮಾಗಳನ್ನ ನಾನು ಮುಂದಿನ ರೀತಿ ಹೆಂಗೆ ನೋಡೋದು, ದರ್ಶನ್ ಅಂತ ಮಹಾನ್ ವ್ಯಕ್ತಿ ಇಲ್ಲ ಅಂದಾಗ ಸಿನಿಮಾ ನೋಡೋ ಅಂತ ಬೇಜಾರಾಗಿದೆ. ಒಳ್ಳೆ ಸಿನಿಮಾಗಳು ಸಿಗ್ತಾ ಇಲ್ಲ ನಮಗೆ. ಹಂಗಾಗಿ ದರ್ಶನ್ ಅವರು ಆದಷ್ಟು ಬೇಗ ಜೈಲಿಂದ ಹೊರಬರಬೇಕು. ನೋಡಿದಾಗ ಏನು ಅನಿಸಲ್ಲ, ಧರ್ಮಪತ್ನಿ ಆದಮೇಲೆ ಅಮ್ಮನ ಕರ್ತವ್ಯ ಅದು, ಅವ್ರು ಮಾಡಲೇಬೇಕಾಗುತ್ತೆ, ಮಾಡ್ತಾ ಇದ್ದಾರೆ. ಈಗ ದರ್ಶನ್ ಅವ್ರನ್ನ ಆದಷ್ಟು ಬೇಗ ಆಚೆ ತರಬೇಕು, ಅವ್ರನ್ನ ಒಂದು ಸೆಲೆಬ್ರಿಟಿ ರೀತಿಯಲ್ಲೇ ನಾವು ಹೆಲಿಕಾಪ್ಟ್ರಿಂದ ತಂದು ಇಳಿಸ್ಬೇಕು ಅವ್ರನ್ನ. ಆದಷ್ಟು ಇನ್ನೇನು ನಮ್ಮ ಜಂಬೂ ಸವಾರಿ ಶುರು ಆಗೋಷ್ಟರೊಳಗೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಬಳ್ಳಾರಿ ಜೈಲಿಂದ ಆಲ್ಮೋಸ್ಟು 99% ಅವ್ರನ್ನ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಹೆಲಿಕಾಪ್ಟ್ರಿಂದನೇ ತರಬೇಕು ಅಂತ ವಿಜಯಲಕ್ಷ್ಮಿ ಅವರು ಆಲ್ರೆಡಿ 5 ಲಕ್ಷ ಅಡ್ವಾನ್ಸ್ ಬುಕ್ಕಿಂಗ್ ಕೊಟ್ಟಿದ್ದಾರೆ. ಪ್ರಿಪ್ರೇಷನ್ ಏನಿಲ್ಲ ಸರ್, ಇವತ್ತು ಅಂದರೆ ಇವತ್ತು ಏನು ಡೇಟ್ ಇರ್ಬೋದು ನನಗೆ ಗೊತ್ತಿರೋ ಮಟ್ಟಿಗೆ 30 ಇರೋದ್ರಿಂದ ಇನ್ನೇನು ಇವಾಗ ವಿಚಾರಣೆ ನಡೀತಾ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 2-3 ಡೇಸಲ್ಲಿ ದರ್ಶನ್ ಅವರು ಆಚೆ ಬಂದ್ಬಿಡ್ತಾರೆ ಸರ್. ಅಲ್ಲಿಂದನೇ ಡೈರೆಕ್ಟಾಗಿ ಅವ್ರನ್ನ ಹೆಲಿಕಾಪ್ಟರ್ ಮುಖಾಂತರನೇ ತರೋದು ಸರ್. ಹೌದು ಹೌದು ಸರ್, ಖಂಡಿತ ಮೈಸೂರಿಗೆ ಬರೋದು. ಹೌದು 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 ಸರ್, ಹೌದು ಸರ್, ಖಂಡಿತ ಖಂಡಿತ ಚಾಮುಂಡಿ ಬೆಟ್ಟದಲ್ಲೇ ಬಂದಿಲ್ಲಿದ್ದಾರೆ.